ನನ್ನ ಎರಡನೇ ಪ್ರಶ್ನೆಗೆ ಸಮಗ್ರ ಉತ್ತರ ಸಿಕ್ಕಲಿಲ್ಲ. ಅದೇ ನಾನು ಏನು ಕೇಳಿದ್ದೀನಿ ನೋಡಿ, ಯಾರು ಸದಸ್ಯ ಪ್ರಶ್ನೆ ಕೇಳಿದ್ದಕ್ಕೆ ಮಿಸ್ಟರ್ ಅಧ್ಯಕ್ಷ ಒಂದು ನಿಮಿಷ, ಪ್ರತಿ ಸನ್ನದ್ದಿನಲ್ಲಿ ಯಾವ ಯಾವ ದಾಖಲೆಗಳನ್ನು ನಮ್ಮ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ, ಅದಕ್ಕೆ ಉತ್ತರ ಇಲ್ಲ. ಎರಡನೇ ಅಧ್ಯಕ್ಷ, ಒಂದು ಲಾಡ್ಜ್ ಮೇಲೆ ಕೆಲವು ನೋಡಿದೆ ನಾನು, ಹತ್ತಕ್ಕೆ 12 ಕೊಡಿ ಅಧ್ಯಕ್ಷ. 10-12 ಕೊಡಿಯಲ್ಲಿ ಬಾತ್ರೂಮ್ ಎಷ್ಟು ಇಡ್ತೀರ ನೀವು? ನೀವು ಹೇಳ್ತೀರಿ ಅಟ್ಯಾಚ್ ಬಾತ್ರೂಮ್ ಇರಬೇಕು ಅಂತೀರಿ. ನಿಮ್ಮ ಕೊಠಡಿ ಹೇಳ್ತೇನೆ, 10-12 ಅಡಿ, 10-12 ನೀವು ಬಾತ್ರೂಮ್ ಎಷ್ಟು, ಬೆಡ್ ಎಷ್ಟು ಹಾಕ್ತೀರಾ, ಅದನ್ನ ಹೇಳೋದು ಲಾಡ್ಜ್ ಅಂತಾರ ಅಧ್ಯಕ್ಷರೇ? ಅಧ್ಯಕ್ಷರೇ, ಇದು ಇವರು ಏನು ಹೇಳ್ತಾರೆ, ಈ ಕಾನೂನುಗಳನ್ನ ಕಠಿಣ ಮಾಡಬೇಕು. ಏನಿವತ್ತು ಇಟ್ಕೊಂಡು ಇಷ್ಟ ಬಂದಂಗೆ ಕೊಡ್ತಾರಲ್ಲ ಏಜೆನ್ಸಿಗಳನ್ನ, ಇದು ಕೂಡ ಆಗಿಲ್ಲ. ನಿಮ್ಮದೇನು ನಿಮ್ಮ ಒಂದು ನಿಯಮಗಳು ಹೇಳಿರ್ತೀರೋ ಆ ನಿಯಮಗಳಲ್ಲಿ ಅಷ್ಟು ಕಂಡೀಷನ್ ಇದ್ರೆ ಮಾತ್ರ ನೀವು ಕೊಡಬೇಕು. ಅಧ್ಯಕ್ಷರೇ, ಇವರು ಬೇಕಾಬಿಟ್ಟು ಕೊಟ್ಟಿರೋದ್ರಿಂದ ಇವತ್ತು ಆ ಬಾರ್ ಬರ್ತಕ್ಕಂಥ ರೋಡಲ್ಲಿ ಕಳಿಸಿ ಹೋಗ್ತಾನೆ. ಆ ರೋಡಗಳಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತವೆ ಅಧ್ಯಕ್ಷರೇ, ಬಹಳಷ್ಟು ಆಕ್ಸಿಡೆಂಟ್ ಆಗ್ತವೆ. ಅದಕ್ಕೆ ಯಾರು ವೈಫಲ್ಯ ಕಾರಣ? ನಿಮ್ಮ ವೈಫಲ್ಯ ಕಾರಣ. ನೀವು ಬೇಕಾಬಿಟ್ಟು ಕಾನೂನಿನ ಗಾಡಿಗೆ ತೂರಿ ಲೈಸೆನ್ಸ್ ಕೊಟ್ಟಿದ್ದೀರಾ, ಇಲ್ಲಿ ಜನ ಆಕ್ಸಿಡೆಂಟ್ ಆಗ್ತಾರೆ ಅಧ್ಯಕ್ಷ. ಎರಡನೇದು, ಆಮೇಲೆ ಎರಡನೇದಾಗಿ ಇವತ್ತು ನನ್ನ ಜಿಲ್ಲೆಯಲ್ಲಿ ಒಬ್ಬ ರಂಗಪ್ಪ ಅನ್ನಿರ್ತಾರೆ ಸೂಪರಿಂಟು, ಕಳೆದ 18 ವರ್ಷದಿಂದ ಅಲ್ಲೇ ಇದ್ದಾನೆ. ಎಷ್ಟು ಬಾರ್ ಮಂಜೂರಾಗಿದೆಯೋ ಅಷ್ಟೂ ಬಾರಲ್ಲಿ ಅದನ್ನು ಪಾಲ್ದಾರ. ಅಧ್ಯಕ್ಷ ಒತ್ತಾಯ ಮಾಡ್ತೀನಿ, ಆ ರಂಗಪ್ಪ ಅನ್ನೋರನ್ನ ಕೂಡಲೇ ಕೋಲಾರದಿಂದ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿಲ್ಲ ಅಂದರೆ ಮತ್ತೆ ನಾವೆಲ್ಲ ಎಮ್ ಎಲ್ ಎ ರೆಡಿ ಇದ್ದೀವಿ ಅದಕ್ಕೆ, ನಾವು ಜಿಲ್ಲೆಯ ಎಮ್ ಎಲ್ ಎಲ್ಲ ರೆಡಿ ಇದ್ದೀವಿ ಅದಕ್ಕೆ. ಯಾಕಂದ್ರೆ ಉತ್ತರ ಕೊಡ್ತಾರೆ, ಆ ರಂಗಪ್ಪ ಅನ್ನೋರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತೆ ಏನು ನಿಯಮ ಇದೆ ಅಲ್ಲಿ ಉತ್ತರ ಕೊಡ್ತಾರೆ ಅಧ್ಯಕ್ಷ. ಇಷ್ಟು ಲೈಸೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಇಷ್ಟು ಲೈಸೆನ್ಸ್ ಅಲ್ಲಿ ಯಾವುದು ಕೂಡ ಸಕ್ರಮವಾಗಿಲ್ಲ. ಬೇಕಾದ್ರೆ ಪರಿಶೀಲನೆ ಮಾಡಲಿ, ಜಿಲ್ಲೆಯಲ್ಲಿ ಇಶ್ಯೂ ಮಾಡಿದ್ದಾರೆ, ಅದ್ಯಾವುದು ಸಕ್ರಮವಾಗಿಲ್ಲ. ಈಗ ಈಗ ಒಂದು ನಿಮಿಷ ಅಪ್ಪ ಸುರೇಶ್, ಒಂದು ನಿಮಿಷ. ನಮ್ಮ ಸರ್ಕಾರದಲ್ಲ ಅದು ಹಿಂದೆ ಅಧ್ಯಕ್ಷ ಹೆಚ್ಚಾಗಿರ್ತಕ್ಕಂಥ ನಿಮ್ದು ಎರಡು ಪ್ರಶ್ನೆ ಕೂತ್ಕೊಳ್ಳಿ ಇವ್ರೆ ಅಧ್ಯಕ್ಷ. ಮಾಹಿತಿ ಇದೆ ಪರವರಿಷ ಕೂತ್ಕೊಳ್ಳಿ ಈಗಲ್ಲ. ಈಗ ಸಭಾಧ್ಯಕ್ಷರೇ, ಈಗ ನಾನೇ ಒಪ್ಕೊಂಡಿದ್ದೀನಿ. ಏನು ಲಾಜಿಂಗ್ ವಿನ್ಯಾಸ ಪಾರ್ಕಿಂಗ್ ಇಲ್ಲಿವರೆಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳಿಲ್ಲ, ಅದನ್ನ ಸನ್ಮಾನ್ಯ ಸದಸ್ಯರು ಅಂತಂದಿದ್ದಾರೆ, ಅದನ್ನ ನಿಜವಾಗಿ ನಾವು ತರಲೇಬೇಕಾಗತ್ತೆ. ತಗೊಂಡು ಬರ್ತೀವಿ, ತರಬೇಕಾಗತ್ತೆ, ತಗೊಂಡು ಬರ್ತಿದ್ದೀನಿ. ಅಧಿಕಾರಿ ಬಗ್ಗೆ ಏನ್ ಹೇಳಿದ್ದಾರೆ ಇಮಿಡಿಯೇಟ್, ಅದೇನು ನಾವು ರಿಪೋರ್ಟ್ ತರಿಸ್ಕೊಂಡು ಕ್ರಮ ಕೈಗೊಳ್ತೀವಿ. ಸಭಾಧ್ಯಕ್ಷ ಒಂದ್ ನಿಮಿಷ, ಒಂದ್ ನಿಮಿಷ. ಈಗ ಸದಸ್ಯರು 2020, 2021, 2022 ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಿಮಗೆ ಕಾಳಜಿ ಇದ್ರೆ, ನಿಮ್ಮ ಕಾಳಜಿ ಇದ್ರೆ, ಧೈರ್ಯ ಇದ್ರೆ, ಏನು ಎಕ್ಸೈಸ್ ಅಂಗಡಿ ಇದೆ ಇದ ನಡೀತವೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಿಸಿ ವಜಾ ಮಾಡಿ. ಸರಿ ಇಲ್ಲ ಅಂತಂದ್ರೆ ಇವರು ಪ್ರತಿಯೊಂದು ಕೃಷಿ ನಮ್ಮ ಸರ್ಕಾರ ಮಾಡಿಲ್ಲ. 20 ಉತ್ತರ ಹೇಳ್ತಾರೆ ಅಧ್ಯಕ್ಷರೇ, 23 ಯಾವುದು ಆಗಿಲ್ಲ. ಈಗ ಅಷ್ಟೇ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ತನಿಖೆ ಆಗಿದ್ರೆ ಹಿಂದೆ 20, 21 ಆಗಿಲ್ಲ. ಗೋಪಾಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್ಸೆ, ಕೂತ್ಕೊಳ್ಳಿ ಇಲ್ಲಿ. ಈಗ ಶಿವಣ್ಣ
ಏನ್ ಮಾತಾಡ್ತೀರಿ ಅವರ ಏನ್ ಮದ್ದು ನಾಟಕವ ಏನಿದೆ ನಿಮ್ದು ಸಿಎಂ ನಾಟಕ ಮಾಡ್ತಾ ಕೂತ್ಕೊಳ್ಳಲ್ಲ ಅವರ ಪ್ರಶ್ನೆ ಕೂತ್ಕೊಳ್ಳಿ ಶಿವ ಕೂತ್ಕೊಳ್ಳಿ ಇವ್ರ ರೂಪಾರ್ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನಂಜೇಗೌಡ ಕೂತ್ಕೊಳ್ಳಿ ಅಧ್ಯಕ್ಷೇ ಈ ವಿಚಾರ ಸೆಕೆಂಡ್ ಅಲ್ಲ ನೀವು ಹೇಳಿದ್ದೀರಿ ಈಗ ಈಗ ತಾವು ಹೇಳಿದ್ರು ಸರ್ಕಾರದ ಆಯ್ತು ಒಂದ್ ನಿಮಿಷ ಕೂತ್ಕೊಳ್ಳಿ ತನಿಖೆ ನಡೀಲೇಬೇಕು ಅಧ್ಯಕ್ಷೇ ಈಗ ಈಗ ಅಲ್ಲಿ ಕೂತ್ ಬಸವ ಬಸಂತಪ್ಪ ಕೂತ್ಕೊಳ್ಳಿ ಒಂದ್ ನಿಮಿಷ ನಂಜೇಗೌಡ ಕೂತ್ಕೊಳ್ಳಿ ಅಧ್ಯಕ್ಷ ಒಂದೇ ನಿಮಿಷ ಇದು ಅಧ್ಯಕ್ಷೇ ನಮ್ಮ ಸರ್ಕಾರದಲ್ಲ ನಮ್ಮ ಸರ್ಕಾರ ಮಾಡಿದಲ್ಲ ಈಗ ತನಿಖೆ ಮಾಡಿ ಕೂತ್ಕೊಳ್ಳಿ ಇವ್ರೇ ನಂಜೇಗೌಡ ಇಕ್ಬಾಲ್ ಹುಸೇನ್ ಏ ಮಂಜುನಾಥ್ ಕೂತ್ಕೊಳ್ಳಿ ಇಲ್ಲಿ ಮಾಹಿತಿ ಈಗ ಏ ಕೂತ್ಕೊಳ್ಳಿ ಈಗ ಅಧಿಕಾರಿನ ಜಿಲ್ಲೆಯಿಂದ ವರ್ಗಾಯಿಸಿ ಅಲ್ಲ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ ಆಯ್ತಲ್ಲ ಬೇಗ ಕೂತ್ಕೊಳ್ಳಿ ಇವ್ರೆ ಏ ಸ್ವಲ್ಪ ಕೂತ್ಕೊಳ್ಳಪ್ಪ ಬೇಲೂರ್ ನೀವು ಕೂತ್ಕೊಳ್ಳಿ ಸುರೇಶ್ ಬಾಲಕೃಷ್ಣ ಕೂತ್ಕೊಳ್ಳಿ ನೀವು ಬಾಲಕೃಷ್ಣ ಕೂತ್ಕೊಳ್ಳಿ ಸುಮ್ಮನೆ ಎದ್ದು ಮಾತಾಡಬೇಡಿ ಈಗ ಕೂತ್ಕೊಳ್ಳಿ ಏ ರಾಮಮೂರ್ತಿ ಅವ್ರು ಕೂತ್ಕೊಳ್ಳಿ ನಿಮ್ಮ ಸಿ ಎಲ್ ಸೆವೆನ್ ನೈನ್ ಹತ್ತಲ್ಲ ಮತ್ತೆ ನೋಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಾ ಈಗ ಕೂತ್ಕೊಳ್ಳಿ ಮಂತ್ರಿ ಸಚಿವರು ಈಗ ಈಗ ಸಚಿವರೇ ಈಗ ಒಂದಿನ ಅಪೋಸಿಷನ್ ಒಂದಿನ ಅಪೋಸಿಷನ್ ಮಾತಾಡ್ತಾರೆ ಏ ಕೂತ್ಕೊಳ್ಳಿ ಸ್ವಲ್ಪ ಡಿಸೆನ್ಸಿ ಕಲೀರಿ ಮಾರೇ ಸ್ವಲ್ಪ ನಿಯಮ ಏನಂತ ಕಲಿಯೋ ಸ್ವಲ್ಪ ಡಿಸೆನ್ಸಿ ಕಲೀರಿ ನೀವು ಅದೇ ಬೈಲೋರು